ಇದು ಬಸವಣ್ಣನವರ ನಾಡು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿ ಲಿಂಗಾಯತ ಧರ್ಮ ಎಂದು ಒಂದು ಪರಂಪರೆ ಆರಂಭಿಸಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದರು ಈ ನಾಡಿಗೆ ದೊಡ್ಡ ಹೆಸರು ತಂದ ಪೂರಕೆ ಹಿಡಿದವರು ನೀರು ಮುಟ್ಟುವ ಅವಕಾಶ ಇಲ್ಲದಿದ್ದಾಗ ಸರಿ ಸಮಾನವಾಗಿ ಲಿಂಗ ಧಾರಣೆ ಮಾಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಆದಾಗ ಯಾರೂ ಒತ್ತಡ ಹೇರಿರಲಿಲ್ಲ ಅವರ ವಿಚಾರಧಾರೆಗಳನ್ನು ಪ್ರೀತಿಯಿಂದ ಹಂಚಿದ್ದರು ಇಂದು ಶರಣರ ಸಂಸ್ಕೃತಿಗೆ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿಯಿಂದ ದ್ರೋಹವಾಗಿದೆ ಎಲ್ಲ ಮಠಾಧಿಪತಿಗಳನ್ನೇ ಕೇಳಿ ಅವರು ಕರೆ ಮಾಡಿ ಏನಾಗುತ್ತಿದೆ ಎನ್ನುತ್ತಿದ್ದಾರೆ ಬಸವಣ್ಣನ ನಾಡಿನಲ್ಲಿ ಅವರ ತತ್ವಕ್ಕೆ ದ್ರೋಹ ಬಗೆಯುತ್ತಿದ್ದೀರಿ ನೀವೇ ಬಸವಣ್ಣನ ತತ್ವ ಮುರಿಯುತ್ತಿದ್ದೀರಿ ಸಿಎಂ ಕೂಡ ಬಸವ ಎಂದು ಹೇಳಿ ಹೆಸರಿಟ್ಟುಕೊಂಡು ಬಸವಣ್ಣನವರ ಅನುಯಾಯಿಗಳು ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಈ ಸರ್ಕಾರ ಮಾಡಲು ಹೊರಟಿರುವುದು ಅದಾದರೂ ಏನನ್ನು ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾದಾಗ ಬೇರೊಬ್ಬರು ದೂರು ನೀಡಿದರೆ ತನಿಖೆ ಮಾಡುತ್ತಾರಂತೆ ತನಿಖೆ ಮುಗಿದ ನಂತರ ಇಬ್ಬರನ್ನು ನೀವು ಬೇರೆ ಬೇರೆ ಮಾಡುತ್ತೀರಾ ಬಿಜೆಪಿಯವರು ಅಂಬೇಡ್ಕರ್ ಹಾಗೂ ಬಸವಣ್ಣನವರ ತತ್ವದ ವಿಚಾರವಾಗಿ ಉತ್ತರ ನೀಡಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತ ಶಿಕ್ಷಣ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡುತ್ತೇವೆ ಎಂದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಇದು ಎಲ್ಲ ಧರ್ಮಕ್ಕೂ ಅನ್ವಯವಾಗುತ್ತಿದೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರ ವಿಚಾರವಾಗಿ ನೋಡಿದರೆ ಅನೇಕರು ಬೌದ್ಧ ಧರ್ಮ ಪಾಲಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೌದ್ಧ ಧರ್ಮವನ್ನ ನಂಬಿದ್ದಾರೆ ನಂಬಿಕೆ ಇದ್ದ ಎಲ್ಲರೂ ಇದಕ್ಕೆ ಸೇರುತ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಇಟ್ಟವರು ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಲು ಈ ಮಸೂದೆ ಮಂಡಿಸಿದ್ದಾರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ನಾವು ಬೀಟ್ ಕಾಯಿನ್ ಶೇಕಡಾ ನಲವತ್ತು ಲಂಚ ಕೋವಿಡ್ ಪರಿಹಾರ ನೀಡದಿರುವುದು ರೈತರಿಗೆ ಪರಿಹಾರ ಸಿಗದ ವಿಚಾರ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚಿಸುವ ಮೊದಲು ಈ ಕಾಯ್ದೆ ತರುವ ಆತುರ ಏನಿತ್ತು ಚುನಾವಣೆಯಲ್ಲಿ ಸೋಲುತ್ತಿರುವುದರಿಂದ ತಮ್ಮ ವೈಫಲ್ಯ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ನಾವು ಸದನ ಪ್ರವೇಶಿಸುವ ಮುನ್ನ ಸಚಿವರು ಉತ್ತರ ನೀಡುವ ಮುನ್ನ ಈ ಮಸೂದೆ ಮಂಡಿಸಿದ್ದು ಯಾಕೆ ಕಾಗೇರಿಯವರು ಸ್ಪೀಕರ್ ಸ್ಥಾನದಲ್ಲಿ ಯಾಕೆ ಕೂತಿದ್ದಾರೆ ಪಕ್ಷದ ಬಾವುಟ ಹಾಕಿಕೊಂಡು ಕೂರಬಹುದಿತ್ತಲ್ಲವೇ ಎಂದು ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಸ್ಪೀಕರ್ ಏಕಪಕ್ಷೀಯವಾಗಿ ನಡೆದುಕೊಂಡರೆ ಎಂಬ ಪ್ರಶ್ನೆಗೆ ಅವರು ಸ್ಪೀಕರ್ ಅಲ್ಲ ಅವರು ಬಿಜೆಪಿಯ ನಾಯಕರು ಹೆಸರಿಗೆ ಮಾತ್ರ ಸ್ಪೀಕರ್ ಆಗಿ ಆ ಸ್ಥಾನಕ್ಕೆ ಅಗೌರವ ತರುತ್ತಿದ್ದಾರೆ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಸದನದಲ್ಲಿ ಯಾವ ಹೋರಾಟ ಮಾಡುತ್ತೀರಿ ಎಂಬ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ್ದಾರೆ ನಾವಿದನ್ನು ಸುಮ್ಮನೆ ಬಿಡುವುದಿಲ್ಲ ಚರ್ಚೆ ಮಾಡುತ್ತೇವೆ ಕ್ರೈಸ್ತ ಮುಸಲ್ಮಾನ್ ಧರ್ಮದ ಮೇಲೆ ಮಾತನಾಡುತ್ತಾರೆ ದೇಶದಲ್ಲಿ ಕ್ರೈಸ್ತರ ಸಂಖ್ಯೆ ಶೇಕಡ ಎರಡರಷ್ಟಿದೆ ಆದರೂ ಅವರ ಶಿಕ್ಷಣ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಯಾಕೆ ಸೇರಿಸುತ್ತಾರೆ ಪೋರ್ಚುಗೀಸ್ ಹಾಗೂ ಬ್ರಿಟಿಷರು ಆರುನೂರು ವರ್ಷ ಮೊಘಲರು ಸುಮಾರು ಏಳ್ನೂರು ವರ್ಷ ದೇಶವನ್ನು ಆಳಿದ್ದಾರೆ ಆದರೂ ದೇಶದಲ್ಲಿ ಅವರ ಸಂಖ್ಯೆ ಯಾಕೆ ಹೆಚ್ಚಾಗಿಲ್ಲ ಸುಮ್ಮನೆ ನಮಗೆ ತೊಂದರೆ ಆಯಿತು ಎಂದು ಹೇಳಿದರೆ ಹೇಗೆ ಕೇಂದ್ರ ಹಾಗೂ ರಾಜ್ಯ ಸಚಿವರ ಪಟ್ಟಿ ನೋಡಿ ಅನೇಕರು ತಮ್ಮ ಮಕ್ಕಳನ್ನು ಕ್ರೈಸ್ತ ಶಿಕ್ಷಣ ಸಂಸ್ಥೆಯಲ್ಲಿ ಓದಿಸುತ್ತಿದ್ದಾರೆ ನೂರಾರು ಜನ ಅಲ್ಲಿ ಶಿಕ್ಷಣ ಪಡೆಯಲು ಅರ್ಜಿ ಹಾಕುತ್ತಿದ್ದಾರೆ ಇದುವರೆಗೂ ಅಲ್ಲಿ ಯಾವುದಾದರೂ ಒಂದು ಬಲವಂತದ ಮತಾಂತರ ದೂರು ದಾಖಲಾಗಿದೆಯಾ ಇದು ಕೇವಲ ಒಂದು ಸಮುದಾಯವನ್ನು ಗುರಿಯಾಗಿಸಿ ತೊಂದರೆ ನೀಡುವ ಪ್ರಯತ್ನ ಎಂದು ಉತ್ತರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಬೆಳಗಾವಿ हे ने बाप हे चला रे हे सर रे हे अधिकार अधिकार सरकार के अधिकार अधिकार आया 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 थोड़ा पीछे